ಹಲೋ ಪುರುಷಿ ಮಂಡ್ಯ ನನಗೆ ಇನ್ನು ಆಶ್ರಮದಲ್ಲಿ ಕೆಲಸ ಇತ್ತು ಅರ್ಜೆಂಟ್ ಆಗಿ ಯಾಕೆ ಬರಕ್ಕೆ ಹೇಳ್ದೆ ಒಂದು ಇಂಪಾರ್ಟೆಂಟ್ ವಿಷಯ ಕಣೋ ನಿನ್ನ ಜೊತೆ ಕೆಲಸ ಮಾಡ್ತಾರಲ್ಲ ಹುಡುಗಿ ನಿರ್ಮಲ ಅವರು ಅವರ ತಾಯಿ ಜೊತೆ ನಮ್ಮ ಮನೆಗೆ ಬಂದಿದ್ರು ನಿರ್ಮಲನಾ ಹಾ ಅವರು ಯಾಕೆ ಬಂದಿದ್ರು ಅವರ ತಂದೆ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ನಮ್ಮ ತಂದೆ ಜೊತೆ ಅಂತೆ ನಿಮ್ಮ ತಂದೆ ಹೆಸರು ಮನೋಹರ್ ಅಲ್ವಾ ಹೌದು ಕಣೋ ಮನೋಹರ್ ಅಂತ ಪುರುಷಿ ನಿಮ್ಮ ತಂದೆ ನಿರ್ಮಲಾ ತಂದೆಗೆ ಮೋಸ ಮಾಡಿದಾರ ಇಲ್ಲ ಕಣೋ ನಮ್ಮಪ್ಪ ಬಿಸ್ನೆಸ್ ಅಲ್ಲಿ ಬಂದ 10 ಲಕ್ಷ ರೂಪಾಯಿನ ನಿರ್ಮಲಾ ತಂದೆ ಸಾಯೋಕ್ ಮುಂಚೆ ಅವರಿಗೆ ಕೊಟ್ಟೆ ಅಂತ ಹೇಳಿದ್ರು 10 ಲಕ್ಷ ಕೊಟ್ಟಿದ್ರೆ ಮತ್ತೆ ಅವರು ಯಾಕೆ ಸಾಲ ತಿರಿಸಿಲ್ಲ 10 ಲಕ್ಷ ಅವರ ತಂದೆಗೆ ಬಂದಿದ್ದು ನಿರ್ಮಲಗಾಗ್ಲಿ ಅಥವಾ ಅವರ ತಾಯಿಗಾಗ್ಲಿ ಗೊತ್ತೇ ಇಲ್ಲವಂತೆ ಅವರು ಸಾಯೋಕ್ ಒಂದು ವಾರಕ್ಕೆ ಮುಂಚೆ 10 ಲಕ್ಷನ ನಾನೇ ಕೊಟ್ಟಿದ್ದೀನಿ ಅಂತ ನಮ್ಮ ತಂದೆ ಹೇಳಿದ್ರು ಪುರುಷಿ ಹಾಗಾದ್ರೆ ನಿಮ್ಮ ತಂದೆ ನಿರ್ಮಲಾ ತಂದೆಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತೀಯಾ ಕೊಟ್ಟಿರಲೂಬಹುದು ಕೊಟ್ಟಿಲ್ಲದೇನೂ ಇರಬಹುದು ನಮ್ಮ ತಾಯಿನ ಕೇಳಿದಕ್ಕೆ ನಿಮ್ಮ ಅಪ್ಪನೇ ಕೇಳು ಅಂದ್ರು ನಿಮ್ಮ ಅಪ್ಪನ ಕೇಳಿದ್ಯಾ ಇಲ್ಲ ಹಾಗಾದ್ರೆ ನಿಮ್ಮ ಅಪ್ಪನ ಯಾಕೆ ಕೇಳಬಾರದು ಪಾಪ ನಿರ್ಮಲಾ ಒಳ್ಳೆ ಹುಡುಗಿ ಯಾರೋ ಮಾಡಿ ತಪ್ಪಿಗೆ ಅವರ ಮನೆ ಹಾಳಾಗ್ತಿದೆ ಒಂದ ವೇಳೆ ನಾನು ನಮ್ಮ ಅಪ್ಪನ ಕೇಳಿದ್ರು ಅವರು ನಿರ್ಮಲಾ ತಾಯಿಗೆ ಹೇಳಿದ್ದನ್ನ ನನಗೂ ಹೇಳ್ತಾರಲ್ವಾ ನಿಮ್ಮ ಅಪ್ಪ ಹೇಳೋದು ಮುಖ್ಯ ಅಲ್ಲ ನಿಮ್ಮ ಅಪ್ಪ ನಿರ್ಮಲಾ ತಂದೆಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅದನ್ನ ಅವರು ಎಲ್ಲಿ ಇಟ್ಟಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದು ಮುಖ್ಯ ಆ 10 ಲಕ್ಷ ರೂಪಾಯಿ ಸಿಕ್ಕಿಬಿಟ್ರೆ ನಿರ್ಮಲಾ ಸಮಸ್ಯೆ ಪರಿಹಾರ ಆಗುತ್ತಲ್ವಾ ದುಡ್ಡು ಸಿಕ್ಕಿದ್ರೆ ಸಮಸ್ಯೆ ಏನೋ ಬಗೆಹರಿಯುತ್ತೆ ಅಕಸ್ಮಾತ್ ಅವಳ ತಂದೆ ಆ ದುಡ್ಡನ್ನೆಲ್ಲ ಹಾಳು ಮಾಡಿದ್ರೆ 10 ಲಕ್ಷ ರೂಪಾಯಿನ ಒಂದು ವಾರದಲ್ಲಿ ಹೇಗೋ ಹಾಳು ಮಾಡಕ್ಕೆ ಸಾಧ್ಯ 10 ಲಕ್ಷ ರೂಪಾಯಿ ಹಾಳು ಮಾಡೋದಿಕ್ಕೆ ಒಂದು ವಾರ ಬೇಕಾಗಿಲ್ಲ ಕಣೋ ಒಂದು ಗಂಟೆ ಸಾಕು ಆ ದುಡ್ಡನ್ನ ರೇಸ್ ಕೋರ್ಸ್ಗೆ ತಗೊಂಡು ಹೋಗಿ ಯಾವುದಾದ್ರೂ ಕುದುರೆ ಬಾಲಕ್ಕೆ ಕಟ್ಟಿದ್ರೆ ಆ ಕುದುರೆ ಸೋತ್ರೆ 10 ನಿಮಿಷದಲ್ಲಿ 10 ಲಕ್ಷನೋ ಚೊಂಬೆತ್ಕೊಂಡು ಹೋಗುತ್ತೆ ರೇಸ್ ಚಟಕ್ಕೆ ಬಿದ್ದು ಎಷ್ಟೋ ಜನ ಫುಟ್ಪಾತ್ ಆಗಿದ್ದಾರೆ ಕಣೋ ಅವರಪ್ಪ ಅಂತವರಲ್ಲ ಕಣೋ ಹಾಗಾಗಿದ್ದಿದ್ರೆ ನಿರ್ಮಲ ಖಂಡಿತ ನನ್ನ ಹತ್ರ ಹೇಳೋರು ಅವರ ತಂದೆ ತುಂಬಾ ಒಳ್ಳೆಯವರು ಕಣೋ ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ ಆಯ್ತು ಕಣೋ ನಾನು ಒಂದ್ಸಲಿ ನಮ್ಮ ಅಪ್ಪನ ಕೇಳಿ ನೋಡ್ತೀನಿ ನಿರ್ಮಲಾಗ ನನ್ನಿಂದ ಸಹಾಯ ಆಗುತ್ತೆ ಅಂದ್ರೆ ನಾನು ಯಾಕೆ ಬೇಡ ಅಂದೆ ಏನಾಗುತ್ತೋ ನೋಡೋಣ ನಡಿ ಇದೇನು ಶ್ರೀಧರ ಅಪರೂಪಕ್ಕೆ ನಮ್ಮ ಮನೆಗೆ ಹೀಗೆ ಯಾವುದೋ ಪೇಪರ್ ರಿಪೋರ್ಟರ್ ಮನೆಗೆ ಬಂದಿದೆ ಹಾಗೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಾ ಬಾ ಶ್ರೀಧರ ಕೂತ್ಕೋ ಬಾ ನೀನು ಹೊರಟಿದ್ದೆ ತೊಂದರೆ ಆಯ್ತು ಅನ್ಸುತ್ತೆ ಏ ಇಲ್ಲ ಆಮೇಲೆ ಹೋದ್ರು ನಡೆಯುತ್ತೆ ಒಂದ್ ಮಾತು ಹೇಳ ಏನಾಯ್ತು ನೀನ್ ತುಂಬಾ ಬದಲಾಗ್ಬಿಟ್ಟಿದ್ಯಾ ಅನಿಸ್ತಾ ಇದೆ ಅಂದ್ರೆ ಮೊದ್ಲಿನ ಒಡತನ ಹೊರಟೋಗಿದೆ ತುಂಬಾ ಸಾಫ್ಟ್ ಆಗ್ಬಿಟ್ಟಿದ್ಯಾ ನೀನ್ ಮಾತಾಡೋ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ ಹಾಗೇನಿಲ್ಲಪ್ಪ ನಾನು ಇವತ್ತು ರಫ್ ಮನುಷ್ಯನೇ ನೋಡು ನೋಡು ಅದನ್ನು ಎಷ್ಟು ಸಾಫ್ಟ್ ಆಗಿ ಹೇಳ್ತಾ ಇದೀಯಾ ದಾಕ್ಷಾಯಿಣಿ ಕಾರಣನ ಮಾಲವಿಕ ಪ್ಲೀಸ್ ನಾ ಸಂಕಟ ಪಡ್ತಾ ಇದ್ರೆ ಏನಾಯ್ತು ಶ್ರೀಧರ ಏನಿಲ್ಲ ವಿದ್ಯಾ ಜ್ಞಾಪಕ ಬಂತು ನನಗೂ ಅಷ್ಟೇ ಕಣೋ ಬೆಳಗಿಂದ ವಿದ್ಯೆ ಅಂತ ನೆನಪಾಗ್ಬಿಟ್ಟಿದೆ ಅಪ್ಪ ಹೇಗಿದ್ದಾರೆ ನನಗೇನು ನೋವಿಲ್ಲ ಅಂತ ಹೇಳ್ಕೊಂತಿರ್ತಾರೆ ಆದ್ರೆ ಮನಸ್ಸೊಳಗೆ ತುಂಬಾ ನೋವು ಪಡ್ತಾ ಇದ್ದಾರೆ ಕಣೆ ಶ್ರೀಧರ ಅಪ್ಪನ ನೀನೇ ಸಮಾಧಾನ ಹೇಳಬೇಕು ನೀನೇ ಹೀಗೆ ಕೊರಗ್ತಾ ಕೂತ್ಕೊಂಡ್ ಬಿಟ್ರೆ ಸಮಾಧಾನ ಮಾಡ್ಕೊಳ್ಳೋ ವಿದ್ಯಾ ಬರ್ತಾಳೆ ಕಣೋ ಇಲ್ಲ ಕಣೆ ಅವ್ರಿಗೇನೋ ಸಮಾಧಾನ ಹೇಳ್ಬಿಟ್ಟೆ ಅದನ್ನ ನನಗೆ ತಡೆಯೋದಕ್ಕಾಗ್ತಾ ಇಲ್ಲ
ಇವತ್ತು ವಿದ್ಯಾ ಹುಟ್ಟಿದಬ್ಬ. ಹೋದ ವರ್ಷ ಈ ದಿನ ನಾನು ಅವಳಿಗೆ ಒಂದು ಕೊಳಲು ಪ್ರೆಸೆಂಟ್ ಮಾಡಿದ್ದೆ, ನೆನಪಿದೆಯಾ? ನನಗೆ ತಂಬೂರಿ ಬೇಕು ಅಂತ ಹಠ ಹಿಡಿದ್ಲು. ಮುಂದಿನ ವರ್ಷ ಹುಟ್ಟಿದಬ್ಬಕ್ಕೆ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಹುಟ್ಟಬ್ಬ ಅಲ್ವಾ, ನನಗೂ ಬೆಳಗಿಂದ ಅವಳದೇ ನೆನಪಾಗ್ತಾ ಇದೆ. ಅಕ್ಕ ಅಕ್ಕ, ನಿನ್ ಶಾವಿಗೆ ಪಾಯಸ ಚೆನ್ನಾಗಿ ಮಾಡ್ತೀಯ, ನನಗೆ ಮಾಡ್ಕೊಡು ಅಂತ ಹೇಳಿದ್ಲು ಕಣ. ಹೇಗಾಗೋಯ್ತು ನೋಡು, ಅಪ್ಪ ನಿನ್ನೆಯಿಂದ ಫೋನ್ ಹತ್ತಿರನೇ ಕೂತಿದ್ರು, ವಿದ್ಯಾ ಫೋನ್ ಮಾಡ್ಬೋದು ಅಂತ. ಅವಳು ಫೋನ್ ಮಾಡ್ಬೋದು ಅಂತ ನನಗೂ ಅನಿಸಿತ್ತು. ನಿನ್ನೆ ಒಂದು ವಿಚಿತ್ರ ಆಯ್ತು. ಏನು? ರಾತ್ರಿ 11:30ಗೆ ಅಪ್ಪನ ಫೋನ್ ಬಂದಿತ್ತು, ವಿದ್ಯಾ ಮಾಡಿದ್ದು. ನಾನು ಬಾಂಬೆಯಿಂದ ಮಾತಾಡ್ತಾ ಇದ್ದೀನಿ, ನಾಳೆ ನನ್ನ ಹುಟ್ಟಬ್ಬ, ಆದ್ರೆ ನಿಮ್ ಜೊತೆ ಇರೋದಕ್ಕಾಗಲ್ಲ, ಸಾರಿ, ಒಂದಲ್ಲ ಒಂದೇನೋ ನಿಮ್ಮನ್ನು ನೋಡ್ತೀನಿ ಅಂದ್ಲಂತೆ. ಅದಕ್ಕೆ ಅಪ್ಪ, ಯಾಕೆ ಪುಟ್ಟಿ, ಏನಾಯ್ತು, ಎಲ್ಲಿದೆಯಾ ಅಂತ ಕೇಳಿದ್ದಕ್ಕೆ ನಿವೇದಿತ ಅಂತ ಏನೋ ಹೇಳಿ ಆಮೇಲೆ ಫೋನ್ ಕಟ್ಟಾಗೋಯ್ತಂತೆ. ಶ್ರೀಧರ, ಈ ನಿವೇದಿತ ವಿಚಾರ ಇನ್ನೇನಾದ್ರೂ ಹೇಳಿದ್ಲಂತ? ನನಗೆ ನಿವೇದಿತ ಯಾರು ಅಂತ ಗೊತ್ತಾಗ್ಲಿಲ್ಲ, ಆಮೇಲೆ ಅಪ್ಪ ಹೇಳಿದ್ರು ಸಿಂಗರ್ ನಿವೇದಿತ ಅಂತ. ಆದ್ರೆ ನಿವೇದಿತ ಹೆಸರು ವಿದ್ಯಾ ಯಾಕೆ ಹೇಳ್ತಾಳೆ? ಅದೇ ಕಣೋ ವಿಚಿತ್ರ ಅನ್ನಿಸ್ತಾ ಇದೆ. ನಾನು ವಿದ್ಯಾ ವಿಚಾರಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಹೋದಾಗ ಇನ್ಸ್ಪೆಕ್ಟರ್ ಶಾಂತಕುಮಾರು ಈ ನಿವೇದಿತ ಹೇಗೆ ಅಂತೆಲ್ಲ ಕೇಳಿದ್ರು, ನನಗ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಈಗ ವಿದ್ಯಾನು ನಿವೇದಿತ ಹೆಸರೇ ಹೇಳ್ತಾ ಇದ್ದಾಳೆ ಅಂದ್ರೆ ನಿನ್ನೆ ರಾಜೀವ ಬಂದಿದ್ದಂತೆ ಅಪ್ಪನ ಹತ್ರ. ಯಾಕಂತೆ? ವಿದ್ಯಾ ವಿಚಾರ ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದಂತೆ. ನನ್ನ ಕೈಗೆ ಸಿಕ್ಕಿದ್ದರೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ಈಗ ಅವನಲ್ಲ ಅಂತ ಗೊತ್ತಾಯ್ತಲ್ಲ, ಇನ್ನು ಅವನಿಗೆ ಯಾಕೆ ಹಾಗಂತೀಯ? ಅದಲ್ಲ, ಅಪ್ಪನ ಹತ್ರ ಮಾತಾಡ್ಕೊಂಡು ಹೋಗುವಾಗ ಬ್ಯಾಂಕ್ಗೆ ಚೆಕ್ ಕಟ್ಟಿದ್ದ ಈ ಚಲನ ಬೀಳಿಸ್ಕೊಂಡು ಹೋದಂತೆ. ಅದಕ್ಕೆ ಸರಿಯಾಗಿ ಚಲನ್ ನೋಡು. ಸರಿಯಾಗಿ ನೋಡು ಚಲನ್ನ, ಸೀಲ್ ಹತ್ರ ನಿವೇದಿತ ಅಂತ ಬ್ರಾಕೆಟ್ಸ್ನಲ್ಲಿ ಬರ್ತಿದೆ. ಹೌದು, ನಿವೇದಿತ ಹೆಸರು ಯಾಕೆ ಬಂತಿದ್ರಲ್ಲಿ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ, ರಾಜೀವಂಗೂ ನಿವೇದಿತಾಗೂ ಯಾವ ಥರ ಲಿಂಕು ಅಂತ. ರಾಜೀವ, ನಿವೇದಿತ, ಚೀಟಾ, ಲಚ್ಚ, ನಾನು ನೀನು ಹೋಗಿ ಶಾಂತಕುಮಾರ್ ಹತ್ರ ಈ ವಿಚಾರ ಮಾತಾಡೋಣ. ನಿಮ್ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಪರವಾಗಿಲ್ಲ, ಅಂತೂ ನನ್ನ ಹತ್ರ ಮಾತಾಡೋ ವಿಷಯ ಇದೆ ಅಂದಂಗಾಯ್ತಲ್ವೇ? ನಿಮ್ ಹತ್ರ ಮಾತಾಡೋಂತ ವಿಷಯ ಮೊದ್ಲಿಂದಾನು ಇತ್ತಪ್ಪ, ಆದ್ರೆ ಮಾತಾಡಕ್ಕೆ ನೀವೇ ಸಿಗ್ತಿರ್ಲಿಲ್ಲ ಅಷ್ಟೇ. ನನ್ ಬಿಸ್ನೆಸ್ ಮುಖ್ಯ ಆಗಿದ್ದಕ್ಕೆ ಇಡೀ ನಿನ್ನ ಜೀವಮಾನವೆಲ್ಲ ನೀನ್ ದುಡಿಯೇ ಹೋದ್ರು ಆರಾಮ ಕೂತ್ಕೊಂಡು ತಿನ್ನೋ ಹಾಗೆ ಆಸ್ತಿ ಮಾಡಿಟ್ಟಿರು. ನನಗೇನ್ ಕೂತ್ಕೊಂಡು ತಿನ್ಬೇಕು ಅನ್ನೋ ಆಸೆ ಇರ್ಲಿಲ್ಲ, ನನಗಿದ್ದಿದ್ದು ಒಂದೇ ಆಸೆ, ನಿಮ್ ಜೊತೆ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು. ಆದ್ರೆ ನಿಮ್ಮಿಂದ ಅದು ಯಾವತ್ತೂ ಸಾಧ್ಯ ಆಗ್ಲಿಲ್ಲ. ಈಗಲಾದ್ರೂ ಒಟ್ಟಿಗೆ ಕೂತ್ಕೊಂಡು ಜೊತೆಲಿ ಊಟ ಮಾಡೋಣ ಅಂತಂದ್ರೆ ನಿನ್ ಮಿಲ್ಟ್ರಿ ಸೇರಿ ದೂರ ಆಗ್ಬಿಟ್ಟೆ, ಅದನ್ನ ಬಿಡು ಅಂದ್ರೂ ಬಿಡೋದಿಲ್ಲ ನೀವು. ಆಗ ನೀವು ನನ್ಗೆ ಹತ್ರ ಆಗಿದ್ದಿದ್ರೆ ಈಗ ನಾನು ನಿಮ್ಮಿಂದ ದೂರ ಆಗ್ತಿರ್ಲಿಲ್ಲಪ್ಪ. ಈ ಹಳೆ ವಿಷಯ ಅಲ್ಲ, ಯಾಕೆ ಈಗ ಬಂದ ವಿಷಯ ಮಾತಾಡು. ಅಪ್ಪ, ನಿನ್ನೆ ಬಂದಿದ್ರಲ್ಲ ನಿರ್ಮಲಾ ಮತ್ತು ಅವ್ರ ತಾಯಿ, ಅವರು ತುಂಬಾ ಕಷ್ಟದಲ್ಲಿದ್ದಾರಂತೆ. ಓ, ಅವ್ರು ನಿನ್ನೆ ಇಲ್ಲಿ ಬಂದಿದ್ರು, ಅವ್ರು ಮಾತಾಡಿ ನೀ ಕೇಳಿಸ್ಕೊಂಡೆ, ಅದಕ್ಕೇನೀಗ? ಅಪ್ಪ, ನೀವು ನಿಮ್ಮ ಪಾರ್ಟ್ನರ್ಗೆ ಸೇರ್ಬೇಕಾದ 10 ಲಕ್ಷ ರೂಪಾಯಿನ ನಿಜವಾಗ್ಲೂ ಕೊಟ್ಟಿದ್ದೀರಾ?
ಇದು ನಿನ್ನ ಸಂಬಂಧಪಟ್ಟ ವಿಷಯ ಅಲ್ಲ. ಇದರಲ್ಲಿ ನೀನು ತಲೆ ಹಾಕಬೇಕಾದ್ದೇನು ಇಲ್ಲ. ತಿಳಿತೇನು ನೋಡಿಪ್ಪ, ನೀವು ಮಾಡೋ ಒಳ್ಳೇದು ಕೆಟ್ಟದ್ದು ಎರಡಕ್ಕೂ ನನಗೆ ಸಂಬಂಧ ಇದೆ. ನೀವೊಬ್ಬರ ಜೊತೆ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಬರೀ ಲಾಭ ಒಂದೇ ಅಲ್ಲ, ನಷ್ಟನು ಶೇರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪಾರ್ಟ್ನರ್ ಮಾಡಿದ ಸಾಲದಿಂದ ಅವ್ರ ಹೆಂಡತಿ ಮಕ್ಕಳು ನೋಡಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದೆಲ್ಲ ಕಟ್ಕೊಂಡು ನಿನಗೇನಯ್ಯ, ನಾನೇನಾದರೂ ಸಾಲ ಮಾಡಿ ನಿನ್ನ ತಲೆ ಮೇಲೆ ಹೊರಿಸಿದ್ದೀನೇನು? ಬರೀ ಸಾಲ ಮಾಡೋದು ಒಂದೇ ಅಲ್ಲಪ್ಪ, ಮೋಸನೂ ಮಾಡಿರಬಾರ್ದು. ಅಪ್ಪ ಮಾಡಿರೋ ಮೋಸ ಮಗನ ಕಾಡುತ್ತಂತೆ. ಶಟ್ ಅಪ್, ಏನು ಅಂತ ಮಾತಾಡ್ತೀಯ? ನಾನು ಮೋಸ ಮಾಡಿದ್ದೀನ? ನೀವು ಮೋಸ ಮಾಡಿದ್ದೀರಿ ಅಂತ ನಾನೆಲ್ಲಪ್ಪ ಹೇಳಿದೆ? ನಿಮ್ಮ ಪಾರ್ಟ್ನರ್ಗೆ ಸೇರ್ಬೇಕಾದ 10 ಲಕ್ಷ ರೂಪಾಯಿನ ಕೊಟ್ಟಿರೋದು ನಿಜಾನೋ ಇಲ್ವೋ ಅಂತ ಕೇಳ್ತಿದ್ದೀನಿ ಅಷ್ಟೇ. ನೆನ್ನೆ ಹೇಳಿದ್ನಲ್ಲ ಕೊಟ್ಟಿದ್ದೀನಿ ಅಂತ. ಹಾ ಹೇಳಿದ್ರಿ, ಆದ್ರೆ ನೀವು ಕೊಟ್ಟ 10 ಲಕ್ಷ ರೂಪಾಯಿನ ಒಂದೇ ವಾರದಲ್ಲಿ ಹಾಳು ಮಾಡೋಷ್ಟು ಕೆಟ್ಟ ವ್ಯಕ್ತಿನ ನಿಮ್ಮ ಪಾರ್ಟ್ನರು. ಹಣ ಹಾಳು ಮಾಡೋದಕ್ಕೆ ಕೆಟ್ಟ ವ್ಯಕ್ತಿನೇ ಆಗ್ಬೇಕಾಗಿಲ್ಲ, ದಡ್ಡನೂ ಆಗಿರ್ಬೋದು, ಇನ್ನೊಬ್ಬರಿಂದ ಮೋಸನೂ ಹೋಗಿರ್ಬೋದು. ಅದ್ ಸರಿ, ಆದ್ರೆ ನಿಮ್ಮಿಂದ ಮೋಸ ಹೋಗಿಲ್ಲ ತಾನೆ? ನೋಡು, ಪದೇ ಪದೇ ಅದೇ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಪುರುಷು, ಈ ವಿಚಾರ ಎಲ್ಲ ನಿನ್ಗೆ ಯಾಕೋ? ಯಾಕೋ ಅವ್ರಿಗೆ ಸುಮ್ ಸುಮ್ಮನೆ ಸಿಟ್ಟು ಬರ್ಸ್ತೀಯ? ಅಮ್ಮ, ಅಪ್ಪ ಮೋಸ ಮಾಡಿದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ಬೇಕಮ್ಮ. ಅಪ್ಪ ಅವ್ರ ಪಾರ್ಟ್ನರ್ ಸಾಯೋದಕ್ಕೆ ಮುಂಚೆ 10 ಲಕ್ಷ ರೂಪಾಯಿ ಕೊಟ್ಟರೋ ಇಲ್ವೋ ಅಂತ ನೀವಾದ್ರೂ ಹೇಳಿಮ್ಮ. ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಮತ್ ಯಾಕೆ ಪದೇ ಪದೇ ಅದನ್ನೇ ಕೇಳ್ತೀಯ? ಇವ್ರು ಕೊಟ್ಟಿದ್ದಿದ್ರೆ ಅವ್ರು ಖಂಡಿತ ಕೇಳ್ತಿರ್ಲಿಲ್ಲಮ್ಮ. ಅಮ್ಮ ಪ್ಲೀಸ್, ನೀವಾದ್ರೂ ಹೇಳಿಮ್ಮ. ಪುರುಷು ಪ್ಲೀಸ್, ಇದು ಅವ್ರ ಬಿಸ್ನೆಸ್ ವಿಚಾರ, ಅವ್ರು ಯಾರಿಗೆ ಕೊಡ್ತಾರೋ ಬಿಡ್ತಾರೋ ನೋಡು. ಈ ವಿಷಯದಲ್ಲಿ ನಾನೇ ತಲೆ ಹಾಕಲ್ಲ, ನೀನ್ ಸುಮ್ ಸುಮ್ನೆ ತಲೆ ಕೆಡಿಸ್ಕೋಬೇಡ. ಹಾಗಾದ್ರೆ ನಿನಗ್ ನಿಜ ಗೊತ್ತಿದೆ ಆದ್ರೂ ಹೇಳಲ್ಲ ಅಂತಾಯ್ತು. ಹಾಗೆ ತಿಳ್ಕೊ, ನನಗ್ ನಿಜ ಗೊತ್ತಿದ್ರು ಕೂಡ ನಾನು ಹೇಳೋದೇ ಇಲ್ಲ, ನೀನ್ ಕೇಳು ಬೇಡ. ಹಾಗಾದ್ರೆ ನನಗೂ ಸತ್ಯ ತಿಳ್ಕೊಳ್ಳೋ ಹಕ್ಕಿದೆ, ಅದನ್ನ ಹೇಗ್ ತಿಳ್ಕೋಬೇಕು ಅಂತ ನನಗೂ ಗೊತ್ತು. ಪುರುಷು, ಏ ಪುರುಷು, ನೋಡಿದ್ಯಾ ನಿನ್ನ ಮಗ ಎಷ್ಟು ಹೆಚ್ಕೊಂಡ್ಬಿಟ್ಟಿದ್ದಾನೆ? ಇದೇ ನೀನ್ ಬೆಳೆಸಿರೋ ರೀತಿ. ಮಕ್ಕಳನ್ನ ಸರಿಯಾದ ರೀತಿಲಿ ಬೆಳೆಸಕ್ಕೆ ಬರೀ ತಾಯಿ ಮಾತ್ರ ಅಷ್ಟೇ ಅಲ್ಲ ರೀ, ತಂದೆನೂ ಜವಾಬ್ದಾರಿ ಆಗಿರ್ತಾನೆ. ಎಲ್ಲಾದ್ರೂ ಪ್ರೈವೇಟ್ ಆಗಿರೋ ಜಾಗ ಕರ್ಕೊಂಡು ಹೋಗಿ ಅಂದ್ರೆ ದೇವಸ್ಥಾನ ಕರ್ಕೊಂಡು ಬಂದಿದ್ದೀರಾ? ಸದ್ಯಕ್ಕೆ ಇದೇ ಬೆಟರ್ ಪ್ಲೇಸು, ಇಲ್ಲಿ ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ. ಹಾಗೆ ಹಿಂದ್ಗಡೆ ಒಂದು ಪಾರ್ಕ್ ಕೂಡ ಇದೆ, ಬಾ. ಹಲೋ. ಹಲೋ, ನೀವು ಸಿನಿಮಾ ನಟಿ ಶ್ರೀಲಕ್ಷ್ಮಿ ಅಲ್ವಾ? ಅಲ್ಲ. ನೋಡೋಕೆ ಹಾಗೆ ಇದ್ದೀರಾ? ಎಲ್ಲರೂ ಹಾಗೆ ಹೇಳ್ತಾರೆ. ಸಾರಿ. ಆ ಹುಡುಗಿ ನೀನೇ ಶ್ರೀಲಕ್ಷ್ಮಿನ ಅಂತ ಕೇಳಿದ್ದಕ್ಕೆ ಯಾಕೆ ಇಲ್ಲ ಅಂತ ಹೇಳಿದೆ? ನಾನೇ ಶ್ರೀಲಕ್ಷ್ಮಿ ಅಂತ ಹೇಳಿದಿದ್ರೆ 108 ಪ್ರಶ್ನೆ ಕೇಳ್ತಿದ್ರು, ಅದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾಗಿತ್ತು. ನಿಮಗೂ ಬೇಜಾರಾಗತ್ತೆ, ಅದಕ್ಕೆ ಸುಮ್ಮನೆ ಯಾಕೆ ಅಂತ. ಶ್ರೀಲಕ್ಷ್ಮಿ, ಜನ ನಿನ್ನ ಚಿತ್ರನಟಿಯಾಗಿ ಗುರುತಿಸೋದು ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ದನ್ನ ನೀನು ತಪ್ಪಾಗಿ ತಿಳ್ಕೊಂಡಿಲ್ಲ ತಾನೆ? ಇಲ್ಲ ಇಲ್ಲ. ಫೋನಲ್ಲಿ ಏನೋ ಮಾತಾಡಬೇಕು ಅಂತ ಹೇಳಿದೆ, ಇಲ್ಲಿ ನೋಡಿದ್ರೆ ಮಾತಾಡ್ತಾನೆ ಇಲ್ಲ. ಫೋನಲ್ಲಿ ಮಾತಾಡೋವಾಗ ಈ ವಿಷಯ ನಿಮ್ಗೆ ಹೇಳಬೇಕು ಅಂತ ಅನ್ಕೊಂಡೆ, ಆದರೆ ಇವಾಗ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ. ನೋಡು, ಹೀಗೆ ಅರ್ಧಮರ್ಧ ಹೇಳಿದ್ರೆ ನನಗೆ ಆ ವಿಷಯ ಏನಿರ್ಬೋದು ಅಂತ ತಲೆಯಲ್ಲಿ ಕೊರಿಯೋಕೆ ಶುರು ಆಗುತ್ತೆ, ಆಮೇಲೆ ನಿದ್ದೆ ಬರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅದೇನು ಅಂತ ಹೇಳಿಬಿಡು ಪ್ಲೀಸ್.
ನಿಮಗೆ ನಾಟಕ ಸಿನಿಮಾ ಇವೆರಡರಲ್ಲಿ ಯಾವುದು ಇಷ್ಟ? ನಾಟಕ. ನಾಟಕನೇ ಯಾಕೆ? ಯಾಕೆ ಅಂದ್ರೆ ಏನು ಹೇಳಿ, ನಾಟಕ ಇಷ್ಟ ಅಷ್ಟೇ. ನಿಮಗೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಇಷ್ಟ ಇಲ್ಲ ಅಲ್ವಾ? ಹೌದು. ನಾಟಕದಲ್ಲಿ ಮಾಡಿದ್ರೆ ಪಾತ್ರ ಒಳ್ಳೆದಿದ್ರೆ ಮಾಡಬಹುದು. ನಾನು ಸ್ಕೂಲ್ ಡೇಸಲ್ಲಿ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ. ಆದರೆ ನಾನು ಮಾಡಿಲ್ಲ, ಇವಾಗ ಮಾಡೋ ಅವಕಾಶ ಸಿಕ್ಕಿದೆ. ಹೌದಾ? ಯಾವ ನಾಟಕ? ರೂಪಾಯಣ ಅಂತ. ರೂಪಾಯಣನ? ಹೌದು. ಅದು ಚಂಚಲ್ ಚಕ್ರಪಾಣಿ ಇತ್ತಾನೆ? ಹಾ, ನಿಮ್ಗವ್ರು ಗೊತ್ತಾ? ಅವರು ನನಗೊಂದು ವರ್ಷ ಲೆಕ್ಚರರ್ ಆಗಿದ್ರು. ಹಾಗಾದ್ರೆ ನೀವು ಆ ನಾಟಕ ನೋಡಿರ್ತೀರಾ? ನೋಡೋದಕ್ಕೆ ಆ ನಾಟಕ ಪ್ರದರ್ಶನ ಎಲ್ಲಾಗಿದೆ. ಆ ನಾಟಕ ಬ್ಯಾನ್ ಆಗಿತ್ತು. ನಾಟಕ ಬ್ಯಾನ್ ಆಗಿತ್ತಾ? ಯಾಕೆ? ಹೌದು, ಅದು ರೂಪಾ ಅನ್ನೋ ಕ್ರಿಮಿನಲ್ ಮೇಲೆ ಬೇಸ್ ಆಗಿರೋ ನಾಟಕ. ಅವಳು ಎಲ್ಲ ಕೆಟ್ಟ ಕೆಲ್ಸಗಳನ್ನ ಅದು ಸಮರ್ಥನೆ ಮಾಡತ್ತೆ ಅಂತ ಅದನ್ನ ಬ್ಯಾನ್ ಮಾಡಿದ್ದಾರೆ. ಅವಳು ಅಷ್ಟೊಂದು ಕೆಟ್ಟ ವ್ಯಕ್ತಿನ? ಕೊಲೆ, ಸುಲಿಗೆ, ವ್ಯಭಿಚಾರ ಇಂಥ ಪ್ರಕರಣಗಳಲ್ಲಿ ಅವಳು ಭಾಗಿಯಾಗಿದ್ದಾಳೆ ಅಂತ ಅವಳ ಮೇಲೆ ಆಪಾದನೆ ಇದೆ. ಅವಳು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾಳಂತೆ? ಹೌದು, ಅವಳೊಂದು ಕೆಟ್ಟ ಕಾಯಿಲೆಗೆ ತುತ್ತಾಗಿದ್ದಾಳೆ. ಅಷ್ಟೇ ಅಲ್ಲ, ಆ ಕಾಯಿಲೆನ ಬೇಕು ಅಂತಾನೆ ಬೇರೆಯವ್ರಿಗೆ ಹರಡಿದಾಳೆ ಅಂತ ಅವಳ ಮೇಲೆ ಆಪಾದನೆ ಇದೆ. ಮತ್ತೆ ಅವಳು ಪಾತ್ರ ಮಾಡೋದು ಅಂದ್ರೆ ಹೆಣ್ಣಿನ ಪರವಾಗಿ ಹೋರಾಟ ಮಾಡಿದ ಹಾಗೆ, ಕ್ರಾಂತಿ ಮಾಡಿದ ಹಾಗೆ ಅಂತ ಚಂಚಲ್ ಹೇಳ್ತಿದ್ರು. ಚಂಚಲ್ ಮೊದಲಿಂದನೂ ಹಾಗೇನೆ, ಜಗತ್ತೆಲ್ಲ ಸರಿ ಅಂದಿದ್ದು ಅವ್ರ ದೃಷ್ಟಿಲಿ ತಪ್ಪು. ಅವ್ರಿಗೆ ರಾವಣ ಒಳ್ಳೆಯವನು, ಕೀಚ್ಕ ಒಳ್ಳೆಯವನು, ದುರ್ಯೋಧನ ಒಳ್ಳೆಯವನು, ಶೂರ್ಪನಕ್ಕೆ ಶೋಷಣೆಗೆ ಒಳಗಾದ ಹೆಣ್ಣು, ಹಾಗಾಗಿ ರೂಪಾದೇವಿ ಕೂಡ ಒಳ್ಳೆಯವಳು. ಎರಡು ವರ್ಷದ ಹಿಂದೆ ರೂಪಾದೇವಿನ ಸಪೋರ್ಟ್ ಮಾಡಿ ಕ್ರಾಂತಿಕಾರಿ ಅಂತ ಒಂದು ನಾಟಕ ಬರೆದ್ರು. ಆದರೆ ರೂಪಾದೇವಿಯಿಂದ ಅನ್ಯಾಯಕ್ಕೊಳಗಾದವರೆಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ನಡೆಸಿದ್ರು, ನಾಟಕ ಬ್ಯಾನ್ ಆಯಿತು. ಈಗ ಎರಡು ವರ್ಷ ಆದಮೇಲೆ ಮತ್ತೆ ಅದೇ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ಗೆ ಜೀವ ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸರಿ, ನಾಟಕ ಎಲ್ಲಿ ಯಾವಾಗ? ಎಲ್ಲಿ ಯಾವಾಗ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾಟಕ ಅಂತೂ ಮಾಡಿಸ್ತೀನಿ ಅಂತ ಹೇಳಿದ್ರು. ನನಗೇನೋ ಆ ನಾಟಕದ ಪ್ರದರ್ಶನ ಆಗೋದೇ ಡೌಟು. ಹಾಗಾದ್ರೆ ನಿಮ್ಮ ನಾಟಕದಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ಅಂತ ಹೇಳ್ಬಿಡ್ಲಾ? ಅಷ್ಟೇ ಅಲ್ಲ, ಆ ಚಂಚಲ್ ಜೊತೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಟ್ಕೊಳ್ಳದೆ ಇರೋದೇ ಒಳ್ಳೇದು. ಸರಿ, ಫೋನ್ ಮಾಡಿ ಹೇಳ್ಬಿಡ್ತೀನಿ. ಮೊದಲು ಅದನ್ನು ಮಾಡು. ಹೊರಡೋಣ. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಕ್ಕನ ಮದ್ವೆಗಿಂತ ಮೊದಲೇ ನೀನ್ ಮದ್ವೆ ಆದೆ ಅನ್ನೋ ವಿಚಾರ ಈಗಾಗ್ಲೇ ಅವಳನ್ನ ಸಾಕಷ್ಟು ನೋವಿಸಿದೆ. ಈಗ ಮತ್ತೆ ಅವಳಿಗಿಂತ ಮುಂಚೆ ಅವಳ ತಂಗಿ ನಾನು. ನಾನ್ ಮದ್ವೆ ಆಗೋ ವಿಚಾರ ಹೇಳಿದ್ರೆ ಅವಳಿಗೆ ಹರ್ಟ್ ಆಗಲ್ವಾ? ಅದಕ್ಕೆ ಸುಮ್ಮನಿದ್ದೀನಿ. ಯು ಆರ್ ರೈಟ್. ಎಂಥ ಕನ್ಫ್ಯೂಷನ್ ಅಲ್ವಾ, ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆದರೆ ನಿನಗೊಂದು ಮಾತು ಹೇಳಲ್ಲ? ಹೇಳು. ಎಲ್ಲರೂ ಮನಸ್ಸನ್ನು ಅರ್ಥ ಮಾಡ್ಕೋತೀಯ ನೀನು, ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀಯ. ನಿನ್ನ ಲೈಫು ಇಂಪಾರ್ಟೆಂಟ್ ಅಲ್ವಾ, ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಿನಗೆ ಮಂಗಳತ್ತೆ ಮನಸ್ಸು ಗೊತ್ತು, ಶಾಂಭವಿ ಅಕ್ಕನ ಪರಿಸ್ಥಿತಿನೂ ಗೊತ್ತು. ಎಂಥದೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡೋದಕ್ಕೆ ರೆಡಿಯಾಗಿರು. ಏನಾಗುತ್ತೋ ಗೊತ್ತಿಲ್ಲ ಅಣ್ಣ, ಇನ್ನು 6 ತಿಂಗಳು ನಾನು ಮಧು ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. 6 ತಿಂಗಳಾದ್ಮೇಲೆ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಮಾಡ್ತೀವಿ. ಬಣ್ಣ
ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾ.